ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ರಚಾರ ಕಾರ್ಯಕ್ರಮವನ್ನು ಹಿಂದೆ ತೆಗೆದುಕೊಳ್ಳಲು ನಿರ್ಧರಿಸಿದ್ದೆವು. ಅದು ಸ್ವಲ್ಪ ಚರ್ಚೆಯಲ್ಲಿ ಏನಾಯಿತು, ಇಲ್ಲಿಂದೇ ಪ್ರಶ್ನಾರಂಭ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಿದರು. ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೆ, ನಮ್ದು ಇಷ್ಟು ಬೇಗ ನಮ್ಮಿಂದ ಶುರು ಆಗುತ್ತೆ ಅನ್ನೋದು. ಸಡನ್ ಆಗಿ ಮೊನ್ನೆ ಹೇಳಿದ್ರು, ಹಾಗಾಗಿ ನಾವು ನಿನ್ನೆ ನಮ್ಮ ಸಚಿವರು ಮಗನ ಮದುವೆ ಇತ್ತು, ಹಾಗಾಗಿ ಊರಲ್ಲಿ ಇರಲಿಲ್ಲ. ಆದರೂ ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಕಾರ್ಯಕರ್ತರುಗಳು ತುರ್ತಾಗಿ ಎಲ್ಲ ಕಾರ್ಯಕರ್ತರು ಕರೆದು ಮಾಹಿತಿ ಕೊಟ್ಟು ಇವತ್ತು ಪ್ರಚಾರ ಶುರು ಮಾಡಬೇಕು ಅನ್ನೋದು. ಏನು ತುರ್ತಾಗಿ ನಾವು ಪ್ರಚಾರವನ್ನು ನಮ್ಮ ಏನು ಬಲರು ದೊಡ್ಡಿಯಲ್ಲಿ ಪ್ರತಿ ಸಾಲಿಗೆ ನಾವು ಪೂಜೆ ಸಲ್ಲಿಸಿ ಲಿಂಗಪ್ಪನ ತಾಲೂಕು ಮಾಡುವಂಥದ್ದು. ಪ್ರತಿ ಚುನಾವಣೆಯಲ್ಲಿ ಒಳ್ಳೆ ಕಾರ್ಯ ಮಾಡುವಾಗ ಸಮಾಜ ಸೇವೆಯಲ್ಲಿ ಏನಾದರೂ ದಾನ ಕೊಡುವಂಥ ಸಂದರ್ಭ ನಾವು ಒಂದಿಂದನೂ ಮಾಡ್ಕೊಬೋದು. ಅದೇ ರೀತಿ ಇವತ್ತು ನಮ್ಮ ಅಭ್ಯರ್ಥಿ ರಾಜಚಂದ್ರ ಅವರು ಮೊದಲನೇ ಬಾರಿಗೆ ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಇಲ್ಲಿಂದ ಈ ಭಾಗದಿಂದ ಪ್ರಚಾರವನ್ನು ಹೀಗೆ ಮೂರು ಪಂಚಾಯತಿ ಈಗಾಗಲೇ ಮುಗಿದಿದೆ. ಈ ಮುಂದೆ ಈಗ ನಾಲ್ಕನೇ ಪಂಚಾಯತಿ ಹೋಗ್ತಾ ಇದ್ದೀವಿ. ಜನರು ಕೂಡ ಭಾಳಷ್ಟು ಕಾಂಗ್ರೆಸ್ ಪರಿಸ್ಥಿತಿ ಪರವಾಗಿ ಭಾಳಷ್ಟು ಉತ್ಸುಕರಾಗಿದೆ. ಹಾಗಾಗಿ ನಮ್ಮ ಬಗ್ಗೆ ಭಾಳಷ್ಟು ನಿಮ್ಮ ಮುಂದೆಯೇ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇವೆಲ್ಲ ಗೆಲ್ಸಿದ್ರೆ ಬೆಂಗಳೂರು ಜನ ಓಡೋಯ್ತಾರೆ. ಅದೇ ರೀತಿ ನಾವು ಇವತ್ತು ಜನ ಗೆಲ್ಸಿದರೆ ಜನರ ನಂಬಿಕೆ ಹುಸಿ ಮಾಡಿಲ್ಲ. ವಾರದಲ್ಲಿ ಐದು ದಿವಸ ಕನಿಷ್ಠ ಐದು ದಿವಸ ನಾನು ಕ್ಷೇತ್ರದಲ್ಲೇ ಇರ್ತೀನಿ. ಇವತ್ತುವರೆಗೂ ಯಾರು ಕೂಡ ನಮ್ಮ ಬೆಂಗಳೂರಿಗೆ ಹುಡುಕ ಬರಲಿಲ್ಲ, ಯಾಕಂದರೆ ನಮ್ಮ ಇಲ್ಲೇ ನಿತ್ಯ ಸಿಗ್ತೀನಿ. ಹಂಗಾಗಿ ಯಾರು ಕೂಡ ಬೆಂಗಳೂರಿನ ಹುಡ್ಕೊಂಡು ಹೋಗಲ್ಲ. ಸೊ ಅದೇ ರೀತಿ ನಾನೇನು ಬಡ ಕುಟುಂಬ ರೈತ ಕುಟುಂಬದಿಂದ ಕೇಳೋದು, ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಉದ್ಯಮದಲ್ಲಿ ಸಕ್ಸಸ್ ಆದ ಒಂದು ನಾಲ್ಕು ಸಂಪಾದನೆ ಮಾಡಿದ್ರೆ ಇವತ್ತು ನಮ್ಮ ರೈತರಿಗೆ ಬಡವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅದೇ ರೀತಿ ಚಂದ್ರ ಅವರು ಕೂಡ ರೈತರ ಮಗನೇ, ಹಳ್ಳಿಲೇ ಹುಟ್ಟಿದವರು, ರೈತರ ಕಷ್ಟನ ಹತ್ರದಿಂದ ನೋಡಿದವರು, ಹಳ್ಳಿಗಳಲ್ಲಿ ಏನು ಸಮಸ್ಯೆಗಳಿಂದ ಭಾಳ ಅರ್ತಿರುವಂಥವ್ರು, ಅವರು ಏನು ನಮ್ಮೆಲ್ಲರ ಒತ್ತಾಸೆಗಳಿಗೆ ಮಧ್ಯಾಗ್ರಹ, ಅವರು ಏನು ಇವತ್ತು ನಾನು ಹೇಳಿದೆ ಅವ್ರು ಹೇಳ್ತಾರೆ, 5 ಕೋಟಿ ನಮ್ಮ ಅನುದಾನ ಕೊಡೋದು ಸರ್ಕಾರದಿಂದ ಸಂಸದರು, ಆದರೆ ಇನ್ನೊಂದು 5 ಕೋಟಿ ಬೇಕಂದ್ರೆ ಜೋಬಿಂದ ಹಾಕುವಂಥ ಶಕ್ತಿ ಅವ್ರಿಗಿದೆ, ಮತ್ತು ಮನಸ್ಸು ಇದೆ ಸಹಾಯ ಮಾಡಬೇಕು ಅನ್ನೋಂಥ ಮನಸ್ಸು ಇದೆ. ಅದೆಲ್ಲ ಬೆರಳಿಕೆ ಜನ ಇಂಥ ಸಿಗುತ್ತೆ. ಹಾಗಾಗಿ ಅವರ ಸೇವೆ ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆ, ನಮ್ಮ ಬಡ ಜನರಿಗೆ ಅವ್ರು ಬೇಕಾಗಿದೆ. ಮೊನ್ನೆ ಯಾರೋ ಏನು ಮಾಡ್ತಾ ಇದ್ದೀನಿ ನಾನು ಕೇಳಿಸ್ಕೊಂಡು ಸಮಸ್ಯೆನ ಶಾಶ್ವತವಾಗಿ ಬಗೆಹರಿಸ್ತೇನೆ ಅಂತ ಸ್ವಾಮಿ. ಈಗ ಮಂಡ್ಯದಲ್ಲಿ ಹೇಳು ಗೆಲ್ಸ್ಕೊಟ್ಟಿದ್ದು ಮುಖ್ಯಮಂತ್ರಿ ಸಪೋರ್ಟ್ ಮಾಡಿದ್ದು, ಏನಾದ್ರು ಮುಖ್ಯಮಂತ್ರಿನೇ ಆದ್ರೂ ಬಿಡಿ, ಈಗ ಸಂಸದರಾಗಿ ಏನು ಮಾಡಕ್ ಆಗಲ್ಲ. ಮುಖ್ಯಮಂತ್ರಿ ಹೇಳು ಕೇಳಿದ್ರೆ ಎಮ್ ಎಲ್ ಎಗಳಾದ್ರು ಇಬ್ರು ಮೂರು ಜನ ಎಮ್ ಎಲ್ ಸಿಗಳಿದ್ರು, ಮೂರು ಜನ ಮಂತ್ರಿಗಳಿದ್ರು, ಯಾವ ನೀರಾವರಿ ಯೋಜನೆ ಮಾಡೋರೆ, ಎಲ್ಲಾರು ಒಂದು ವಾಲ್ ಕಟ್ಟವ್ರ, ಏನು ಅನುಕೂಲ ಆಗಿದೆ? ನೀವೆಲ್ಲ ಬಂದಿದ್ರಿ, ನಾವು ಜನಸಂಪರ್ಕ ಸಭೆ ಮಾಡಿದಾಗ ಗ್ರಾಮಗಳಲ್ಲಿ ಬಂದಾಗ ನೀವೆಲ್ಲರೂ ಕೂಡ ಇದ್ರಿ ಜೊತೆಲಿ. ನೀವು ನೋಡಿದ್ರಿ ಎಷ್ಟೆಷ್ಟು ಸರ್ಚಿ ಒಂದು ಗ್ರಾಮದಿಂದ ಬರ್ತಿದ್ದೋ, ಎಷ್ಟೆಷ್ಟು ಸಮಸ್ಯೆ ಬಂತು ಅದನ್ನ ನೀವೆಲ್ಲ ಖುದ್ದಾಗಿ ನೋಡಿದ್ದೀರಿ. 8,000 ಕೋಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಬಿಟ್ಟು 8 ರೂಪಾಯಿ ಕೊಟ್ಟಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದು 6-7 ತಿಂಗಳಲ್ಲಿ ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ ಕೊಟ್ಟಿದ್ದಾರೆ, ಮಂಡ್ಯ ನೀರಾವರಿ ಅಭಿವೃದ್ಧಿಗೆ 1,000 ಕೋಟಿ ಎಲ್ಲ ಕೊಟ್ಟಿದ್ದಾರೆ, ಯೂನಿವರ್ಸಿಟಿ ವಿಶೇಷವಾಗಿ 200 ಚಿಲ್ಲರೆ ಕೊಟ್ಟು ನಮ್ಮ ಮದ್ದೂರು ತಾಲೂಕು ಕೊಟ್ಟಿದ್ದಾರೆ, ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ಮಂಡ್ಯ ಜಿಲ್ಲೆ ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಇವರು ಯಾರಾದರೂ ಇವರೆಲ್ಲ ಮುಖ್ಯಮಂತ್ರಿ ಪ್ರಧಾನಿ ಮಂತ್ರಿ ಆದಾಗ ಏನಾದ್ರು ಕೊಟ್ಟಿರೋ ಕೊಡುಗೆ ಇದ್ರೆ ಒಂದಾರು ತೋರಿಸಿ. ಕಾವೇರಿ ಸವಲತ್ತು ಇರ್ಬೋದು, ಸೇವೆಗಳು ಇರ್ಬೋದು, ನಮ್ಮ ಸರ್ಕಾರದಿಂದ ಸಿಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹಲವಾರು ಯೋಜನೆಗಳನ್ನ ಸಿದ್ದರಾಮಯ್ಯ ಸಿಎಂ ಮಾಡಿದ್ರು ಕೊಟ್ಟಿದ್ರು. ಚುನಾವಣೆಗೂ ಪೂರ್ವ ಘೋಷಣೆ ಎಲ್ಲ ಯೋಜನೆಗಳನ್ನು ಕೂಡ ಜನರಿಗೆ ಈಗಾಗಲೇ 90% ಜನರಿಗೆ ನಡೆಸ್ತಾ ಇದ್ದಾರೆ. ಗೋವಾ ಮತ್ತು ಶ್ರೀಲಂಕಾ, ಗೋವಾ ಶ್ರೀಲಂಕಾ ಜನ ಗಂಡಿಸ್ತಾನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಸಿಕಂಡ್ ಏನು ಮನೆಯಲ್ಲೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಇನ್ನು ಸ್ವಲ್ಪ ಅವರ ಕಾಸ್ಟ್ ಮಾಡ್ತೀವಿ.